ನಾನು ತುಂಬಾ ಚೆನ್ನಾಗಿರೋದು ಅಕ್ಕಿ ರೊಟ್ಟಿ ಫಂಕ್ಷನ್ ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲ ಆಗಲ್ಲ ಅಂತ ನೋಡಿ, ಇದು ಅಕ್ಕಿ ಇಟ್ಟು ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹತ್ತು ನಿಮಿಷ ಆಗಿದೆ. ನಾನು ಇಟ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಈ ಥರ ಉಂಡೆ ಆಗತ್ತರ 10 ನಿಮಿಷ ಮುಚ್ಚಿಟ್ಟೆ. ಇವಾಗ 10 ನಿಮಿಷ ಆಗಿದೆ ನೋಡಿ. ನಾನು 3 ಮೆಣಸಿನ್ಕಾಯಿ ಸಣ್ಣ ಕೆಚ್ಕೊಂಡಿದ್ದೀನಿ, 3 ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ 2 ಈರುಳ್ಳಿ ಸಣ್ಣ ಕೆಚ್ಕೊಂಡಿದ್ದೀನಿ. ಸಬ್ಬಕ್ಕಿ ಮಾತ್ರ 1 ಕಟ್ ತೆಕ್ಕಂದಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು. ಸ್ವಲ್ಪ ಕಾಯಿ ತುರಿ ತಗೊಳ್ತಾ ಇದ್ದೀನಿ. ಇದರಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದಕ್ಕೆ ಬಿಸಿ ನೀರಲ್ಲಿ ಹಬೆನಲ್ಲಿ ಹಿಟ್ಟು ಬೆಂದಂಗೆ ಆಗಿರುತ್ತೆ. ಇವಾಗ ಇದನ್ನು ತಣ್ಣಗಿರೋದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡೋಣ. ಆಮೇಲೆ ನೀರು ಬೇಕಾದರೆ ಅವಶ್ಯಕತೆ ಇದ್ದರೆ ಹಾಕೋಣ, ಅಲ್ಲ ಅಂತಂದರೆ ಬೇಡ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಈ ಫಂಕ್ಷನ್ಗಳಲ್ಲೂ ಸಹ ಮಾಡ್ತಾರೆ ಇದೇ ಥರ. ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ಅಂದರೆ. ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಈ ಥರದ್ದೆಲ್ಲ, ರೆಡಿ ಮಾಡಿ ಇಟ್ಕೊಬಿಡ್ಬೇಕು ಸಂಜೆನೇ. ಎಲ್ಲ ಹೆಚ್ಚಿ ತುರಿದು ಇಟ್ಕೊಬಿಟ್ರೆ ಬೆಳಗ್ಗೆ ಹಸಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರು ಹಾಕಿ ಒಂಚೂರು ಒಂದು 10 ನಿಮಿಷ ಇಟ್ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇವಾಗ ನೋಡಿ ಈ ಅದಕ್ಕಾಗಿದೆ, ಇದೆಲ್ಲ ನೀರಿನ ಅಂಶ ಇರೋದಲ್ವ, ಹಂಗಾಗಿ ನೀರು ಬಿಡುತ್ತೆ ನೋಡೋಣ. ಒಂದು 5 ನಿಮಿಷ ನಾನು ಮುಚ್ಚಿಡ್ತೀನಿ. ಮತ್ತೆ ಸ್ವಲ್ಪ ಒಂದಿದೆ ಸ್ನೇಹಿತರೆ, ಇವಾಗ ಒಂದು ಸ್ವಲ್ಪ ಬಿಸಿನೀರು ತಳಕಿಸ್ಕೊಂಡು ಇನ್ನೊಂಚೂರು ನಾವು ತಟ್ಟ ಲೆವೆಲ್ಗೆ ಮಾಡ್ಕೊಳ್ಳೋಣ. ಈಗ ಲೆವೆಲ್ಗೆ ಆಗ್ತಿದೆ. ಕೈಯಲ್ಲಿ ತಳಕಿಸ್ಕೊಳಕ್ಕಾಗಲ್ವಲ್ಲ ಬಿಸಿ ನೀರು, ಅದಕ್ಕೆ ಹಂಗೆ ಹಾಕಿದ್ದೀನಿ. ತುಂಬ ಬಿಸಿಯಾಗಿದೆ ಈ ಥರ. ಈ ಲೆವೆಲ್ಗೆ ಸಾಕು ಸ್ನೇಹಿತರೆ, ಇದು ಈ ಲೆವೆಲ್ಗೆ ಇದ್ರೆ ಸಾಕು. ಇದನ್ನು ಸಣ್ಣ ಉಂಡೆ ಮಾಡ್ಕೊಳ್ಳೋಣ, ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಬಾಳೆ ಎಲೆನಲ್ಲಾದರೂ ತಟ್ಕೋಬೋದು, ಇಲ್ಲ ಅದನ್ನು ಬಾಳೆ ಎಲೆಯಲ್ಲಿ ಸ್ವಲ್ಪ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದರೆ ಈ ಥರ ಸ್ಟಿಕ್ಕರ್ ಸೀಟಲ್ಲಿ ಈಸಿಯಾಗಿ ಬರುತ್ತೆ. 4 ಕವರ್ ಎಣ್ಣೆ ಪ್ಯಾಕೆಟಲ್ಲೂ ಮಾಡ್ಕೋಬೋದು, ಆದರೆ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಒಲೆ ಮೇಲೆ ಹಾಕುವಾಗ ಮೆಲ್ಟ್ ಆಗಬಾರ್ದಲ್ಲ ಪ್ಲಾಸ್ಟಿಕ್ಕು, ಹಂಗಷ್ಟೇ ನೋಡಿ. ಬೇಕಾದರೂ ತಿನ್ಬೋದು, ನಾವು ಇದನ್ನೆಲ್ಲ ಹಾಕಿದೀವಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ, ಹಾಗೆ ಬೇಕಾದರೂ ತಿನ್ಬೋದು. ನಾನು ಹಾಗಲಕಾಯಿದು ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ತೆಂಗಿನಕಾಯಿ ಚಟ್ನಿಗೆ ಫೇಮಸ್ಸು. ಹಾಗಿದೆ, ಅಕ್ಕಿ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ, ನಾನು ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ಪಲ್ಯನೂ ಮಾಡಬೇಕಂತ ಏನಿಲ್ಲ, ನಾನು ಮಾಡಿದ್ದೀನಿ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಸ್ಮೂತಾಗಿನೂ ಇದೆ, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಅಂತನೂ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಸ್ನೇಹಿತರೆ. ನೀವು ಟ್ರೈ ಖಂಡಿತ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.